ಹಲೋ ಫ್ರೆಂಡ್ಸ್, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಅದರಲ್ಲೂ FDA ಮತ್ತು SDA ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇದ್ದೇ ಇರುತ್ತೆ. PU ಕಾಲೇಜಿನ ಉಪನ್ಯಾಸಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಯಾವ ರೀತಿ ಇದ್ದವು, ಅವುಗಳ ಉತ್ತರ ಏನಿದೆ ಅಂಥೇಳಿ ನೋಡೋಣ. ನಿರ್ಜನ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದೆ. ನಿರ್ಜನ ಪದದ ಸಮಾನಾರ್ಥಕ ಪದ ಜನರಿಲ್ಲದ ಅಂಥೇಳಿ ಆಗುತ್ತೆ. ಪೆಡಸು ಪದದ ಸಮಾನಾರ್ಥಕ ಪದ, ಪೆಡಸು ಅಂದರೆ ಗಡಸು ಅಂಥೇಳಿ ಆಗುತ್ತೆ. ಇನ್ನು ಬೇಗುದಿ ಪದದ ಸಮಾನಾರ್ಥಕ ಪದ, ಬೇಗುದಿ ಪದದ ಸಮಾನಾರ್ಥಕ ಪದ ಸಂಕಟ ಅಂಥೇಳಿ ಆಗುತ್ತೆ. ಜಮೀನು ಇದು ಯಾವ ಭಾಷೆಯ ಪದ? ಜಮೀನು ಅನ್ನೋದು ಹಿಂದಿ ಭಾಷೆಯ ಪದ ಆಗಿದೆ. ಪುರಾಣ ಡ್ಯಾಶ್ ಭಾಷೆಯ ಪದ, ಪುರಾಣ ಅನ್ನೋದು ಸಂಸ್ಕೃತ ಭಾಷೆಯ ಪದ ಆಗಿರುತ್ತೆ. ಕುಣಿಯುತ್ತಾಳೆ, ಈ ಕುಣಿಯುತ್ತಾಳೆ ಕ್ರಿಯಾಪದದಲ್ಲಿನ ಧಾತು ಯಾವುದು ಅಂತ ಕೇಳುತ್ತೆ. ಇದರಲ್ಲಿರುವಂಥ ಧಾತು ಕುಣಿ ಅನ್ನೋದು ಇದರಲ್ಲಿರುವಂಥ ಧಾತು ಆಗಿದೆ. ಕವಿ ಪದದ ತದ್ಭವ ರೂಪ ಯಾವುದು? ಕವಿ ಪದದ ತದ್ಭವ ರೂಪ ಕಬ್ಬಿಗ ಅಂತ ಹೇಳಾಗಿತ್ತು. ನೆತ್ತರು, ನೆತ್ತರು ಎಂದರೆ ರಕ್ತ ಅಂತೇಳಿ. ನೆನೆ ಎಂಬ ಪದದ ಅರ್ಥ, ನೆನೆ ಅಂದರೆ ಮೊಗ್ಗು ಅಂತೇಳಿ ಆಗುತ್ತೆ. ಸಟೇಗ ಪದದ ಅರ್ಥ, ಸಟೇಗ ಪದದ ಅರ್ಥ ಮೋಸಗಾರ ಅಂತೇಳಾಗುತ್ತೆ. ಅಗಸ ಪದದ ಸ್ತ್ರೀಲಿಂಗ ರೂಪ ಯಾವುದು? ಅಗಸ ಪದದ ಸ್ತ್ರೀಲಿಂಗ ರೂಪ ಅಗಸಗಿತ್ತಿ ಆಗುತ್ತೆ. ಸಿಂಹ ಪದದ ಸ್ತ್ರೀಲಿಂಗ ರೂಪ ಯಾವುದು? ಈ ಸಿಂಹ ಪದದ ಸ್ತ್ರೀಲಿಂಗ ರೂಪ ಸಿಂಹಿಣಿ ಆಗುತ್ತೆ. ತರುಣ ಪದದ ಸ್ತ್ರೀಲಿಂಗ ರೂಪ, ಈ ತರುಣ ಪದದ ಸ್ತ್ರೀಲಿಂಗ ರೂಪ ತರುಣಿ ಆಗುತ್ತೆ. ಕಿರುವರೆಯ ಪದದ ವಿಗ್ರಹ ರೂಪ, ಕಿರುವರೆಯ ಈ ಎರಡು ವಿಗ್ರಹ ಮಾಡಿದಾಗ ಕಿರುದಾದ ಪ್ಲಸ್ ಹರೆಯ, ಕಿರುದಾದ ಹರೆಯ ಆಗೋದು ಕಿರುವರೆಯ ಆಗುತ್ತೆ. ಅರಮನೆ ಪದದ ವಿಗ್ರಹ ರೂಪ ಯಾವುದು ಅಂತ ಕೇಳಿದ್ದಾನೆ. ಅರಮನೆ ವಿಗ್ರಹದ ರೂಪ ಅರಸನ ಮನೆ, ಅರಸನ ಮನೆ ಅನ್ನೋದು ಅರಮನೆ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ಸೂಚನೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳ ರೀತಿಯಲ್ಲಿ ಇಲ್ಲಿ ಪುನರ್ರಚನೆ ಮಾಡಬೇಕು. ಉದಾಹರಣೆ ನೋಡೋಣ. ಫಳಫಳನೆ ನಕ್ಷತ್ರಗಳು ಹೊಳೆಯುತ್ತಿವೆ ಆಗಸದಲ್ಲಿ. ಇದಕ್ಕೆ ಸರಿಯಾಗಿ ಜೋಡಿಸ್ಬೇಕು. ಜೋಡಿಸಿದಾಗ ಆಗಸದಲ್ಲಿ ನಕ್ಷತ್ರಗಳು ಫಳಫಳನೆ ಹೊಳೆಯುತ್ತಿವೆ. SQPR, SQPR ಸರಿಯಾದ ಉತ್ತರ ಆಗುತ್ತೆ. ಈ ರೀತಿಯಾದಂಥ ಕೆಲವು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕಾಗಿ. ದುಷ್ಟನಾದ ಕೊಂದನು ಭೀಮನು ಬಕನನ್ನು, ಇದಕ್ಕೆ ಸರಿಯಾದ ಉತ್ತರ RPSQ. ಇಲ್ಲಿ ಭೀಮನು ದುಷ್ಟನಾದ ಬಕನನ್ನು ಕೊಂದನು ಅಂತಾಗುತ್ತೆ. ಭೀಮನು ದುಷ್ಟನಾದ ಬಕನನ್ನು ಕೊಂದನು. ಇಲ್ಲಿ ಇದು ನೋಡೋಣ, QPRS ಇದು ಸರಿಯಾದ ಉತ್ತರ ಆಗುತ್ತೆ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ, ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ, ಇದು ಸರಿಯಾದ ಉತ್ತರ ಆಗುತ್ತೆ. ಚಿಗರೆಯು ಕಾಡಿನಲ್ಲಿ ಜೋರಾಗಿ ಓಡುತ್ತದೆ, ಚಿಗುರೆಯು ಕಾಡಿನಲ್ಲಿ ಜೋರಾಗಿ ಓಡುತ್ತದೆ ಅಂತೇಳಿ ಆಗ್ತದೆ. ಇಲ್ಲಿ ನೋಡಿ, ತೊರೆಯು ಹರಿಯುತ್ತಿತ್ತು ಅಲ್ಲಿ ಹಿರಿದಾದ, ಇದಕ್ಕೆ RSPQ. ಅಲ್ಲಿ ಹಿರಿದಾದ ತೊರೆಯು ಹರಿಯುತ್ತಿತ್ತು ಅಂತ, ಅಲ್ಲಿ ಹಿರಿದಾದ ತೊರೆಯು ಹರಿಯುತ್ತಿತ್ತು. ನೆಕ್ಸ್ಟು, ಅರಳಿದೆ ತಾವರೆಯು ಕೊಳದಲ್ಲಿ ನೀರಿನ, ತಾವರೆಯು ನೀರಿನ ಕೊಳದಲ್ಲಿ ಅರಳಿದೆ, ತಾವರೆಯು ನೀರಿನ ಕೊಳದಲ್ಲಿ ಅರಳಿದೆ. ಇದು ನೋಡೋಣ, ಸಾಮಾನ್ಯ ಸರ್ವೇ ಕಷ್ಟ ಸುಖ ಬಾಳಿನಲ್ಲಿ, ಬಾಳಿನಲ್ಲಿ ಕಷ್ಟ ಸುಖ ಸರ್ವೇ ಸಾಮಾನ್ಯ, ಬಾಳಿನಲ್ಲಿ ಕಷ್ಟ ಸುಖ ಸರ್ವೇ ಸಾಮಾನ್ಯ. ನೆಕ್ಸ್ಟು, ನಡು ನಡುವೆ ಹೊತ್ತು ನಿಲ್ಲಬೇಕಾಗುತ್ತದೆ ಬಹಳ, ಬಹಳ ಬಹಳ ಹೊತ್ತು ನಡು ನಡುವೆ ನಿಲ್ಲಬೇಕಾಗುತ್ತದೆ, ಇದು ಸರಿಯಾಗುತ್ತೆ. ಬಹಳ ಹೊತ್ತು ನಡು ನಡುವೆ ನಿಲ್ಲಬೇಕಾಗುತ್ತೆ. ಇನ್ನು, ನೀರಿನಲ್ಲಿ ತೇಲುತ್ತದೆ ಹಂಸವು ದೋಣಿಯಂತೆ, ಹಂಸವು ನೀರಿನಲ್ಲಿ ದೋಣಿಯಂತೆ ತೇಲುತ್ತದೆ, ಹಂಸವು ನೀರಿನಲ್ಲಿ ದೋಣಿಯಂತೆ ತೇಲುತ್ತದೆ,
ಎತ್ತರವಾಗಿ ಮರವು ಗಗನಚುಂಬಿಯಂತೆ ಬೆಳೆದಿದೆ. ಮರವು ಎತ್ತರವಾಗಿ ಗಗನಚುಂಬಿಯಂತೆ ಬೆಳೆದಿದೆ. ಮರವು ಎತ್ತರವಾಗಿ ಗಗನಚುಂಬಿಯಂತೆ ಬೆಳೆದಿದೆ. ಇನ್ನು ದೂರದಲ್ಲಿದೆ ತುಂಬ ನಮ್ಮ ಹೊಲವು. ಇದಕ್ಕೆ RSQP. ನಮ್ಮ ಹೊಲವು ತುಂಬ ದೂರದಲ್ಲಿದೆ. ನಮ್ಮ ಹೊಲವು ತುಂಬ ದೂರದಲ್ಲಿ ಇದೆ ಅನ್ನೋದು ಆಗ್ತದೆ. ಇನ್ನು ಇಲ್ಲಿ ನೆಕ್ಸ್ಟು ಬೇರೆ ರೀತಿಯಾದ ಪ್ರಶ್ನೆಗಳಿದ್ದಾವೆ. ಕೆಳಗಿನ ನುಡಿಗಟ್ಟುಗಳನ್ನು ಅರ್ಥೈಸಿರಿ ಅಂತ. ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಇದು ಏನರ್ಥ ಕೊಡ್ತದೆ ಅಂದರೆ ಓಡಿ ಹೋಗು ಅಂಥೇಳಿ ಆಗ್ತದೆ. ಹಾಗೆ ಇದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗಳು ನೋಡು. ಹಿತ್ತಾಳೆ ಕಿವಿ. ಹಿತ್ತಾಳೆ ಕಿವಿ ಅನ್ನೋದಕ್ಕೆ ಚಾಡಿ ಮಾತನ್ನು ಕೇಳುವವನಿಗೆ ಹಿತ್ತಾಳೆ ಕಿವಿ ಅಂತಾರೆ. ಕಂಬಿ ಕೀಳು. ಕಂಬಿ ಕೀಳು ಅಂದರೆ ಓಡಿ ಹೋಗು ಅಥವಾ ಪಲಾಯನ ಮಾಡು. ಏ ಸರಿಯಾದ ಉತ್ತರ ಆಗುತ್ತೆ. ಕಣ್ಣೀರಿನಲ್ಲಿ ಕೈತೊಳೆ. ಕಣ್ಣೀರಿನಲ್ಲಿ ಕೈತೊಳೆ ಅಂದರೆ ಅತಿಯಾಗಿ ದುಃಖ ಪಡುವುದಕ್ಕೆ ಕಣ್ಣೀರಿನಲ್ಲಿ ಕೈತೊಳೆ ಅಂತಾರೆ. ಇನ್ನು ಕಪಿಮುಷ್ಟಿ. ಕಪಿಮುಷ್ಟಿ ಅಂದರೆ ಬಿಗಿಯಾದ ಹಿಡಿತ. ಬಿಗಿಯಾಗಿ ಹಿಡಿದುಕೊಳ್ಳೋದಕ್ಕೆ ಕಪಿಮುಷ್ಟಿ ಅಂತಾರೆ. ಇನ್ನು ತಿಲಾಂಜಲಿ ಬಿಡು. ತಿಲಾಂಜಲಿ ಬಿಡು ಅಂದರೆ ಶಾಶ್ವತವಾಗಿ ಋಣ ಕಳೆದುಕೊಳ್ಳು. ಶಾಶ್ವತವಾಗಿ ಋಣ ಕಳೆದುಕೊಳ್ಳುವುದಕ್ಕೆ ತಿಲಾಂಜಲಿ ಅಂತ. ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಅಂತ ಹೇಳಿದೆ. ಇಲ್ಲಿ ಉದಾಹರಣೆ ನೋಡೋಣ. ಮೂಗಿಗಿಂತ ಮೂತಿ ದೊಡ್ಡದು. ಮೂತಿಯಾಗಲಿ, ಇಲ್ಲಿ ಮೂಗಿಗಿಂತ ಮೂಗುತಿ ದೊಡ್ಡದು ಅಂತ ಆಗುತ್ತೆ. ಆ ರೀತಿ ಬರಿಬೇಕಾಗಿದೆ. ಇನ್ನು ಅಂಗೈ ಹುಣ್ಣಿಗೆ ಕನ್ನಡ ಏಕೆ ಅಂತ ಕೇಳಿದ್ದಾನೆ. ಅಂಗೈ ಹುಣ್ಣಿಗೆ ಕನ್ನಡ ಏಕೆ ಅಂತ ಆಗೋದಿಲ್ಲ, ಕನ್ನಡಿ ಏಕೆ ಅಂತ. ಈ ಅಂಡರ್ಲೈನ್ ಮಾಡಿರುವಂಥ ಪದದಲ್ಲಿ ಕನ್ನಡಿ ಬರಬೇಕು. ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟಿತು. ಕೊಲ್ಲಲ್ಪಟ್ಟಿತು ಆಗಲ್ಲ, ಇಲ್ಲಿ ಕೊಲ್ಲಲ್ಪಟ್ಟನು ಅನ್ನೋದು ಸರಿಯಾಗುತ್ತೆ. ಬಾಳು ಬಂಗಾರು. ಬಾಳು ಬಂಗಾರು. ಬಂಗಾರು ಆಗಲ್ಲ, ಬಾಳು ಬಂಗಾರ ಅಂತೇಳಿ ಆಗುತ್ತೆ. ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವಾಗುತ್ತದೆ ಅಂತ ಹೇಳ್ಕೊಟ್ಟಿದ್ದಾನೆ. ಇಲ್ಲಿ ಕಲ್ಪ ಆಗಲ್ಲ, ಕಲ್ಪವೃಕ್ಷವಾಗುತ್ತದೆ. ನುಡಿದರೆ ಮುತ್ತಿನ ಸರದಂತಿರಬೇಕು ಅಂತೇಳಿ ಮಾಡಿದ್ದಾನೆ. ಇಲ್ಲಿ ಸರದಂತೆ ಆಗಲ್ಲ, ಮುತ್ತಿನ ಹಾರದಂತಿರಬೇಕು ಅಂತೇಳಿ ಸರಿಯಾಗುತ್ತೆ. ಭಾರತೀಯ ಕಾವ್ಯಮೀಮಾಂಸೆಯನ್ನು ಬರೆದವರು, ಕಾವ್ಯಮೀಮಾಂಸೆ ಬರೆದವರು ಚೀನಂ ಶ್ರೀ. ಎದೆಗೆ ಬಿದ್ದ ಅಕ್ಷರ ಇದು ಯಾರ ಕೃತಿ ಅಂತ ಕೇಳಿದರೆ ದೇವನೂರು ಮಹಾದೇವ ಅವರ ಕೃತಿ ಎದೆಗೆ ಬಿದ್ದ ಅಕ್ಷರ. ಊರು ಕೇರಿ ಯಾರ ಆತ್ಮಚರಿತ್ರೆ? ಊರು ಕೇರಿ ಅನ್ನೋದು ಸಿದ್ಧಲಿಂಗಯ್ಯನವರ ಆತ್ಮಚರಿತ್ರೆ ಆಗಿದೆ. ಚಿದಂಬರ ರಹಸ್ಯ, ಇದು ಚಿದಂಬರ ರಹಸ್ಯ ಅನ್ನೋದು ಒಂದು ಕಾದಂಬರಿ ಆಗಿದೆ. ಮೈ ಮನಗಳ ಸುಳಿಯಲ್ಲಿ. ಮೈ ಮನಗಳ ಸುಳಿಯಲ್ಲಿ ಬರೆದವರು ಶಿವರಾಮ್ ಕಾರಂತ್ ಅವರು ಬರೆದಿದ್ದಾರೆ. ಇಲ್ಲೊಂದು ಪದ್ಯ ಭಾಗ ಕೊಟ್ಟಿದ್ದಾನೆ, ಇಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾನೆ. ಈ ಗದ್ಯ ಭಾಗವನ್ನು ಓದಿ ಇದನ್ನೇನು ಮಾಡಬೇಕು, ಕೆಲವು ಪ್ರಶ್ನೆಗಳಿದ್ದಾವೆ, ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಈ ರೀತಿಯಾದಂಥ ಪ್ರಶ್ನೆಗಳು 41-50 ಪ್ರಶ್ನೆಗಳು, 10 ಪ್ರಶ್ನೆಗಳು ಹೀಗೆ ಕೇಳಿದ್ದಾನೆ. ಇದು ಓದಿ ಬರಿಬೇಕಾಗ್ತದೆ. ನೆಕ್ಸ್ಟ್ 51 ಪ್ರಶ್ನೆ, ಕನ್ನಡದ ಪ್ರಥಮ ಕೃತಿ ಯಾವುದು ಅಂತ ಕೇಳಿದ್ದಾನೆ. ಕನ್ನಡದ ಪ್ರಥಮ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾನೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ, ಈ ಕನ್ನಡ ಭಾಷೆಗೆ ಸಂಬಂಧಿಸಿರುವಂಥದ್ದು. ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ರು, ಆದಿಕವಿ ಪಂಪ ಆದಿಕವಿ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ, ಮೊದಲ ಗದ್ಯ ಕೃತಿ. ಅಭಿನವ ಪಂಪ ಎಂದು ಈ ಖ್ಯಾತರಾದವರು ಯಾರು? ನಾಗಚಂದ್ರ ಅವರು ಅಭಿನವ ಪಂಪ ಅಂಥೇಳಿ ಖ್ಯಾತರಾಗಿದ್ದಾರೆ. ಕನ್ನಡದ ಮೊದಲ ಕವಿಯಿತ್ರಿ, ಮೊದಲ ಕವಿಯಿತ್ರಿ ಅಕ್ಕ ಮಹಾದೇವಿ. ವಚನ ಸಾಹಿತ್ಯದ ಕಾಲಮಾನ ಯಾವುದು? 12ನೇ ಶತಮಾನವು ವಚನ ಸಾಹಿತ್ಯದ ಕಾಲಮಾನ ಆಗಿದೆ. ರಾಗವಾಂಕನ ಗುರು ಯಾರು? ಹರಿಹರನು ರಾಗವಾಂಕನ ಗುರು. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಹೆಸರಾದವರು ಯಾರು ಅಂತ ಕೇಳಿದರೆ ಕುಮಾರವ್ಯಾಸರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಹೆಸರಾಗಿದ್ದಾರೆ. ಗದುಗಿನ ಭಾರತದ ನಾಯಕದ ಪಾತ್ರಧಾರಿ, ಈ ಗದುಗಿನ ಭಾರತ ನಾಯಕದ ಪಾತ್ರಧಾರಿ ಕೃಷ್ಣ ಆಗಿದ್ದಾನೆ. ಕಡಲ ತೀರದ ಭಾರ್ಗವ ಎಂದು ಹೆಸರಾದವರು ಶಿವರಾಮ್ ಕಾರಂತರವರು ಕಡಲ ತೀರದ ಭಾರ್ಗವ ಅಂಥೇಳಿ ಹೆಸರಾಗಿದ್ದಾರೆ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನ ಕಾವ್ಯನಾಮ ಯಾವುದು? ಮುದ್ದಣ್ಣ ಅನ್ನೋದು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವರ ಕಾವ್ಯನಾಮ ಆಗಿದೆ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಯಾವ ಛಂದಸ್ಸಿನಲ್ಲಿದೆ? ಇದು
ಮಹಾಛಂದಸ್ಸಿನಲ್ಲಿರುವಂಥದ್ದು ಶ್ರೀರಾಮಾಯಣ ದರ್ಶನಂ. ನವ್ಯ ಸಾಹಿತ್ಯದ ಪ್ರವರ್ತಕ ಯಾರು? ನವ್ಯ ಸಾಹಿತ್ಯದ ಪ್ರವರ್ತಕ ವಿಕೃ ಗೋಕಾಕ್. ಕಾಕನ ಕೋಟೆ ಇದು ಯಾರ ಕೃತಿ? ಮಾಸ್ತಿಯವರ ಕೃತಿ ಕಾಕನ ಕೋಟೆಯಾಗಿದೆ. ಕೇಶಿರಾಜನ ವ್ಯಾಕರಣ ಕೃತಿ ಯಾವುದು? ಶಬ್ದಮಣಿ ದರ್ಪಣವು ಕೇಶಿರಾಜನ ವ್ಯಾಕರಣ ಕೃತಿಯಾಗಿದೆ. ಕನ್ನಡದ ವರ್ಣಮಾಲೆ ಒಟ್ಟು ಅಕ್ಷರಗಳು ಎಷ್ಟು ಅಂಥೇಳಿ ಕೇಳಿದರೆ, ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಛಂದಸ್ಸಿನ ಗುರು ಎಂದರೆ, ಗುರು ಅಂಥೇಳಿ ಯಾವುದು ಕರೀತಾರೆ ಅಂದರೆ, ಎರಡು ಮಾತ್ರೆ ಇರುವಂಥ ಗಣಗಳಿಗೆ ಗುರು ಅಂತೇಳಿ ಕರೀತಾರೆ. ಗೌಡ ಎಂಬುದರ ಸ್ತ್ರೀಲಿಂಗ ರೂಪ ಯಾವುದು? ಗೌಡ ಸ್ತ್ರೀಲಿಂಗ ರೂಪ ಗೌಡತಿ. ಬನ್ನಿ ಬನ್ನಿ ಕುಳಿತುಕೊಳ್ಳಿ, ಇಲ್ಲಿ ಬನ್ನಿ ಬನ್ನಿ ಎಂಬುದು ಇದು ಒಂದು ದ್ವಿರುಕ್ತಿಯಾಗಿದೆ. ಬನ್ನಿ ಬನ್ನಿ ಅಂತೇಳಿ ಎರಡು ಸರಿ ಉಚ್ಚಾರ ಮಾಡಿರುವಂಥದ್ದಾಗಿದೆ. ಚಾಡಿಯನ್ನು ಹೇಳುವವನಿಗೆ ಚಾಡಿಕೋರ ಅಂಥೇಳಿ ಕರೀತಾರೆ. ಮನೆಯಲ್ಲಿ ಎಂಬ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಮನೆಯಲ್ಲಿ ಎಂಬ ಪದದಲ್ಲಿ ಆಗಮನ ಸಂಧಿ ಇದೆ. ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ ಯಕಾರಾಗಮ ಆಗಿದೆ, ಅದಕ್ಕಾಗಿ ಇದು ಆಗಮ ಸಂಧಿ. ನೀನು ಎಂಬುದು ಸರ್ವನಾಮ ಪದ ಆಗಿದೆ. ಕೃಷಿಕ ಎಂಬುದು ಒಂದು ಅನ್ವರ್ಥನಾಮ ಪದ ಆಗಿದೆ. ಅತ್ತಿಗೆ ಪದದ ಬಹುವಚನ ರೂಪ, ಅತ್ತಿಗೆ ಎಂದಿರು ಅನ್ನೋದು ಬಹುವಚನ ಪದ ಆಗಿದೆ. ಸಂಕ್ಷೇಪಣೆ ಎಂಬುದರ ವಿರುದ್ಧ ಪದ, ಸಂಕ್ಷೇಪಣೆ ಪದದ ವಿರುದ್ಧ ಪದ ವಿಸ್ತರಣೆ ಆಗ್ತದೆ. ಸಮೀಪ ಪದದ ವಿರುದ್ಧ ಪದ ದೂರ ಅಂತೇಳಿ ಆಗುತ್ತೆ. ನೆಕ್ಸ್ಟು ತೇಲು ಪದದ ವಿರುದ್ಧ ಪದ ಮುಳುಗು ಅಂಥೇಳಿ ಆಗುತ್ತೆ. ಜಡ ಪದದ ವಿರುದ್ಧ ರೂಪ ಚೈತನ್ಯ ಅಂಥೇಳಿ ಆಗುತ್ತೆ. ಕಾರ್ಪಣ್ಯ ಪದದ ಸಮಾನಾರ್ಥಕ ಪದ ಕಷ್ಟ. ಕಾರ್ಪಣ್ಯ ಅನ್ನೋದು ಸಮಾನಾರ್ಥಕ ಪದ ಆಗಿದೆ. ಬಜೆಟ್ ಡ್ಯಾಶ್ ಭಾಷೆಯ ಪದವಾಗಿದೆ. ಬಜೆಟ್ ಅನ್ನೋದು ಇಂಗ್ಲಿಷ್ ಭಾಷೆಯ ಪದ ಆಗಿದೆ. ಬಂಧು ಬಳಗ ಇದು ಒಂದು ಜೋಡು ನುಡಿಯಾಗಿದೆ. ಬಂಧು ಬಳಗ ಅನ್ನೋದು ಜೋಡು ನುಡಿ ಆಗುತ್ತೆ. ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಅಕ್ಷರ ಉಚ್ಚಾರದ ಕಾಲವನ್ನು ಮಾತ್ರೆ ಅಂಥೇಳಿ ಕರೆಯಲಾಗ್ತದೆ. ಮಗು ಪದದ ಬಹುವಚನ ರೂಪ ಮಕ್ಕಳು ಅಂತ ಆಗ್ತದೆ. ಆಶ್ಚರ್ಯ ಪದದ ತದ್ಭವ ರೂಪ ಅಚ್ಚರಿ ಆಗುತ್ತೆ. ಬಾದಾಮಿಯ ಮತ್ತೊಂದು ಹೆಸರು ವಾತಾಪಿ ಅಂತೇಳಿ ಇದೆ. ಹೊಯ್ಸಳರ ವಿಷ್ಣುವರ್ಧನ ರಾಣಿ ಶಾಂತಲಾ ವಿಷ್ಣುವರ್ಧನ ರಾಣಿಯಾಗಿರುತ್ತೆ. ಕರ್ನಾಟಕದ ಗಾಂಧಿ ಎಂದು ಹೆಸರಾದವರು ಹರ್ಡೇಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಅಂತೇಳಿ ಹೆಸರಾಗಿದ್ದಾರೆ. ಕನ್ನಡದ ಪದಗಳೆಂದರೆ ರತ್ನಂಗೆ ಪ್ರಾಣ ಅಂತೇಳಿ ಹೇಳಿದವರು ಜಿ ಪಿ ರಾಜರತ್ನಂ ಅವರು. ಚಂಪುವಿನ ಲಕ್ಷಣ ಗದ್ಯ ಪದ್ಯ ಮಿಶ್ರಣವಾಗಿರುವಂಥದ್ದು ಚಂಪುವಿನ ಲಕ್ಷಣ ಆಗಿದೆ. ಇನ್ನು ಉಳಿದಿರುವಂಥ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ನೋಡೋಣ.